ನಮಗೋಸ್ಕರ ಇದೊಂದು ಒಳ್ಳೆ ಅಟ್ರಾಕ್ಷನ್ ಅನ್ಸುತ್ತೆ. ಇಂಥ ಕಾರ್ಯಕ್ರಮ ಮಾಡಿದ್ರೆ ದೇಶಕ್ಕೆ ಯಶಸ್ವಿ ಆಗುತ್ತೆ ಅಂತ ನಿಮ್ಮ ಮನಸ್ಸು ಇದೆ 100%. ಯಾಕಂದ್ರೆ ಬೇಸಿಕಲಿ ಸ್ವಿಮ್ಮಿಂಗ್ ಡ್ಯಾನ್ಸಿಂಗ್ ಎಲ್ಲ ಇದ್ದೇ ಇದೆ. ಅಪಾರ್ಟ್ ಫ್ರಮ್ ದಟ್ ಕಲ್ಚರಲ್, ಏನು ಕಲ್ಚರ್ ಅಂತ ಹೇಳ್ತೀನಿ, ನಮ್ಮ ಕಲ್ಚರ್ ಒಂದು ಕೈಲಾದ ಒಂದು ಕೆಲಸ ಮಾಡೋದಿದೆಯಲ್ಲ, ಅದು ಎಲ್ಲೂ ಫೇಡ್ ಔಟ್ ಆಗ್ಬಾರ್ದು. ಅದು ತಿರ್ಗಾ ಜೀವನ್ಸ್ ಬರಬೇಕು, ಇಟ್ ಶುಡ್ ಬಿ ಬಿಕಮ್ ಲೈಫ್. ಅದರ ಒಂದು ಪ್ರಯತ್ನನೇ ಈ ಶುಭ್ರ. ನೀವು ಒಬ್ಬ ನಟರಾಗಿ ಇಂಥ ಕಾರ್ಯಕ್ರಮ ಕೊಟ್ಟರೆ ಯಾವ ರೀತಿ, ಅಂದ್ರೆ ನನ್ನ ಚಿಂತನೆ ಅನ್ಸುತ್ತೆ ಅವ್ರು ಬೇರೆ, ಇದರಲ್ಲೇ ನನ್ನ ಚಿಂತನೆ ಅನ್ಸುತ್ತ ಬೇರೆ ಚಿಂತನೆ ಐಡಿಯಾ ಕೊಟ್ಟಿಲ್ಲ ಅವರು. ಇಂಪಾರ್ಟೆಂಟ್ ಆಗ್ತಾ ಇದೆ ಟಚ್ ವುಡ್, ಎಲ್ಲ ಇವಾಗ ಮುಖ್ಯಮಂತ್ರಿಗಳು ಗ್ರ್ಯಾಂಡ್ ರಿಲೀಸ್ ಮಾಡ್ತಾ ಇದ್ರೆ. ಸೊ ಫಸ್ಟ್ ಇವಾಗ ಫಸ್ಟ್ ಸೆಷನ್ ಆಫ್ ಸ್ಕೂಲ್ ನಾವು ನಮ್ಮ ಸಿದ್ದರಾಮಯ್ಯ ಅವರು ಪೀರಿಯಡ್ಲಿ ಕೌಶಲ್ಯ ಭವನ ಒಂದು 5 ಕೋಟಿ ಕೊಟ್ಟು ಅವರು ಇದು ಮಾಡಿದ್ರು. ಆ ಇದ್ರ ಏನು ಮಾಡಿದ್ರು ಅದರಲ್ಲಿ ಒಂದು ಫಸ್ಟ್ ನಾವು ನಮ್ಮ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಸೈಮಲ್ಟೇನಿಯಸ್ಲಿ ಜೊತೆಯಲ್ಲಿ ಈ ವರ್ಷ 25th year ಆಗಿದ್ದರಿಂದ ಈ ವರ್ಷನೇ ಈ ಫೌಂಡೇಶನ್ ಸ್ಟೋನ್ ಆಗ್ತಾ ಇತ್ತು. ಆ ಸ್ಕೂಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಅದೇನೋ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಮೊನ್ನೆ ಕೇಳಿದಾಗ ಆಗಿದೆ ಅಂತ. ನನಗೆ ಆಶ್ಚರ್ಯ ಆಯ್ತು ಆ್ಯಕ್ಚುಲಾಗಿ, ಆ ಥರ ಒಂದು ಆ್ಯಪ್ ಬಂದಿದೆ, ಆ ವಾಯ್ಸ್ನ ರೀಗೈನ್ ಮಾಡ್ಬೋದಿಲ್ಲ, ಆ ವಾಯ್ಸ್ ಡೆಪ್ತಲ್ಲಿ ಯಾವ ರೀತಿ ಟೆಕ್ನಿಕಲ್ ಆಯ್ತು ನನಗೆ ಗೊತ್ತಿಲ್ಲ, ಬಟ್ ಬರ್ತಾ ನನಗೂ ಆಶ್ಚರ್ಯ ಆಯಿತು. ಅದು ನಾವು ಮೊದಲೇ ಮಾಡ್ಬೋದಾಗಿತ್ತು ಅನ್ಸ್ಕೊಂಡು ಒಂದು ಯೋಚನೆ ಬಂತು, ಬಟ್ ಅವಾಗ ಇತ್ತೋ ಇಲ್ಕೋ ಗೊತ್ತಿಲ್ಲಪ್ಪ. ಇಲ್ಲ ನನಗೆ ಐಡಿಯಾ ಇಲ್ಲ, ಇವಾಗ ಹೇಳಿದ ತಕ್ಷಣ ನನಗೆ ಶಾಕ್ ಆಯ್ತು. ಅದಕ್ಕೆ ಇಟ್ ಹಸ್ ಕಮ್ ಔಟ್ ವೆಲ್ ಅಂತ ಹೇಳ್ತಾರೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಈಗ ಆ ವಾಯ್ಸಸ್ ಈಗ ರಿಲೀಸ್ ಮಾಡ್ತೀನಿ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಐ ಥಿಂಕ್ ಒಳ್ಳೆ ಇದಕ್ಕಿಂತ ಒಳ್ಳೆ ಇದು ಇನ್ನೇನು ಬೇಕು ಸರ್. ಚಿತ್ರದ ಒಂದು ಹೊಸ ವಿವಾದ ಸೃಷ್ಟಿ ಮಾಡ್ಕೊಂಡಿದೆ ಪುಷ್ಪ 1ಕ್ಕೆ 100 KGF ಸಮ ಅನ್ನುವಂಥದ್ದು ಸ್ಟೇಟ್ಮೆಂಟ್ ಆಗ್ತದೆ. ಪುಷ್ಪ 1 ಸಿನಿಮಾಗೆ 100 KGF ಸಮ ಅನ್ನುವಂಥದ್ದು ಇಲ್ಲಾಂತಾರೆ, ವಿವಾದ ಆಗ್ತಾ ಇದೆ. ಅದೆಲ್ಲ ನಮಗೆ ಬೇಕಾಗಿರೋ ವಿಷಯ, ಬಿಕಾಸ್ ಲೆಟ್ ಇಸ್ ಲೀವ್ ಟು ದ ಪೀಪಲ್. ಯಾಕಂದ್ರೆ ಯಾಕಂದ್ರೆ ಇಲ್ಲಿ ವಿವಾದ ವಿವಾದಗಳ ಬಿಟ್ಬಿಡ್ಬೇಕು. ಯಾವ್ದು ಏನಾಗ್ತಿದೆ ಅದು ದೇವ್ರಿಗೆ ಗೊತ್ತು, ಪ್ರೊಡ್ಯೂಸರ್ಗಳು ಗೊತ್ತು, ಅವ್ರು ಅಷ್ಟು ಮಟ್ಟಕ್ಕೆ ಗೊತ್ತಾದ್ರೆ ಸಾಕು. ಅದನ್ನ ವಿವಾದ ಮಾಡ್ಕೊಂಡು ಕೂತಾನೆ ಅಂತ ಪ್ರಯೋಜನ, ಯಾವುದಕ್ಕೂ ವಿವಾದ ಮಾಡಬಾರ್ದು. ಆರ್ಟ್ ಇಸ್ ಓಪನ್ ಲ್ಯಾಂಡ್, ಇಟ್ ಜಸ್ಟ್ ಲೈಕ್ ಎ ಸೀ. ಅದರಲ್ಲಿ ಯಾರು ಬೇಕಾದ್ರೆ ಈಜ್ಬೋದು, ಯಾರು ಬೇಕಾದ್ರೆ ಮೇಲ್ ಬರ್ಬೋದು, ಯಾರು ಬೇಕಾದ್ರೆ ಕೆಳಗೆ ಹೋಗ್ಬೋದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಇದೆ ಚೆನ್ನಾಗಿ ಹೋಗ್ತಿದ್ಯಾ, ವೆರಿ ವೆರಿ ಗುಡ್.